ಚನ್ನಗಿರಿಯಲ್ಲಿ ಮಾಡಾಳ್ ಮಗ ಪಕ್ಷೇತರ ಸ್ಪರ್ಧೆ ಫೇಕ್. ಸಂಕಲ್ಪ ಸಭೆಯಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ನಿರ್ಧಾರ. ತ್ರಿಕೋನ ಸ್ಪರ್ಧೆಗೆ ಸಾಕ್ಷಿಯಾಗುತ್ತಾ ಚನ್ನಗಿರಿ ಕ್ಷೇತ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಚನ್ನಗಿರಿ ಬಿಜೆಪಿಯ ಹಾಲಿ ಶಾಸಕರಾಗಿದ್ದಂಥವರು ಮಾಡಾಳ್ ವಿರೂಪಾಕ್ಷಪ್ಪ. ಸೊ ಅವರ ಮನೆಯಲ್ಲಿ ಹಣ ಸಿಕ್ತು, ಕೋಟಿ ಕೋಟಿ ಕಂತೆ ಕಂತೆ ಹಣೆ ಸಿಕ್ತು. ಅವ್ರ ಮಗ ಕೂಡ ಜೈಲಿಗೆ ಹೋದರು, ಇವರು ಕೂಡ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಬಿಡುಗಡೆ ಆದರು. ಶಾಸಕರಾಗಿದ್ದಂತಹ ಮಾಡಾಳ್ ವಿರೂಪಾಕ್ಷಪ್ಪ ಬಿ ಜೆ ಪಿಯಲ್ಲಿ ಶಾಸಕರಾಗಿದ್ದರು. ಸೊ ಟಿಕೆಟ್ ಅನೌನ್ಸ್ ಆದಮೇಲೆ ಅವ್ರ ಮಕ್ಕಳಿಗೆ ಟಿಕೆಟ್ ಸಿಗ್ಬೋದು, ಮಗನಿಗೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮಗ ಮಾಡಾಳ್ ಮಲ್ಲಿಕಾರ್ಜುನ್ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಬಿ ಜೆ ಪಿಯಿಂದ. ಆದರೆ ಘೋಷಣೆ ಮಾಡಲಿಲ್ಲ. ಅವರಿಗೆ ಶಿವಕುಮಾರ್ಗಲ್ಲಿ ಟಿಕೆಟ್ ಕೊಟ್ಟರು ಬಿ ಜೆ ಪಿಯಿಂದ ಚನ್ನಗಿರಿಗೆ. ಈಗಾಗಲೇ ಕಾಂಗ್ರೆಸ್ನಿಂದ ಶಿವಗಂಗಾ ಬಸವರಾಜ್ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಸೊ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಫ್ಯಾಮಿಲಿಯಲ್ಲಿ ಏನು ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಆಯಿತು. ಕೊನೆಗೂ ಘೋಷಣೆ ಮಾಡಿದ್ದಾರೆ ಅಧಿಕೃತವಾಗಿ. ಮಾಡಾಳ್ ಮಲ್ಲಿಕಾರ್ಜುನ್ ಏನು ಚನ್ನಗಿರಿಯಲ್ಲಿ ಒಂದು ಸಭೆಯನ್ನು ಮಾಡಿದ್ರು ಅವರು. ಸಂಕಲ್ಪ ಹೆಸರಲ್ಲಿ ಸಂಕಲ್ಪ ಸಭೆ ಅಂತ ಅಭಿಮಾನಿಗಳನ್ನೆಲ್ಲ, ಕಾರ್ಯಕರ್ತರೆಲ್ಲ ಕರೆಸಿ, ಬೆಂಬಲಿಗರೆಲ್ಲ ಕರೆಸಿ ಒಂದು ದೊಡ್ಡ ಸಭೆ ಮಾಡಿದರು. ಆ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು. ಸೊ ಪಕ್ಷೇತರ ಅಭ್ಯರ್ಥಿಯಾಗಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಮಾಡಾಳ್ ಮಲ್ಲಿಕಾರ್ಜುನ್ ಈಗ ಚನ್ನಗಿರಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ಆಗ್ತಾರೆ. ಬಿಜೆಪಿಗೆ ಮತ್ತೊಂದು ಬಂಡಾಯ. ದೊಡ್ಡ ಬಂಡಾಯ. ಇಲ್ಲಿ ಫೈಟ್ ಬಿಟ್ವೀನ್ ಮಾಡಾಳ್ ವರ್ಸಸ್ ವಡ್ನಾಳ್ ಅಷ್ಟೇ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಲ್ಲ. ಬಿಜೆಪಿ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಹೌದು, ವಡ್ನಾಳ್ ಇಲ್ಲ. ಈಗ ಅವರು 3ನೇ ಪ್ಲೇಸು, ಬಿಜೆಪಿ ಚನ್ನಗಿರಿಯಲ್ಲಿ 3ನೇ ಸ್ಥಾನ. ಇಲ್ಲಿ ಗೆಲುವಿಗಾಗಿ ಕಾದಾಟ ಅಷ್ಟೇ. ಅದು ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಮಗ ಮಲ್ಲಿಕಾರ್ಜುನ್ ವರ್ಸಸ್ ವಡ್ನಾಳ್ ರಾಜಣ್ಣ. ಸೊ ಇಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನಾನು ಆಗಲೇ ಹೇಳಿದೆ, ವೀರಪ್ಪನ್ ಕರ್ನಾಟಕಕ್ಕೆ ಕಾಡುಗಳ ಗೋಪಿನಾಥಂ ಗೀರೋ. ಕೆಲವು ನಾಯಕರು ಇಡೀ ರಾಜ್ಯಕ್ಕೆ ವಿಲನ್, ಅವ್ರ ಕ್ಷೇತ್ರದಲ್ಲಿ ಹೀರೋ ಆಗಿರ್ತಾರೆ ಅಲ್ವಾ. ಸೊ ಹಾಗಾಗಿ ಇಲ್ಲಷ್ಟೇ, ಇಡೀ ರಾಜ್ಯಾದ್ಯಂತ ಅವ್ರ ಮನೇಲಿ ಕೋಟಿಗಟ್ಟಲೆ ದುಡ್ಡು ಸಿಕ್ತು ಅಂತೆಲ್ಲ ಚರ್ಚೆ ಇರ್ಬೋದು. ನಾವು ಮಾಡಾಳ್ ಮಲ್ಲಿಕಾರ್ಜುನ್ಗೆ ಒಂದಷ್ಟು ಜನ ಬೆಂಬಲ ಇದೆ. ನೋಡಿದ್ರಲ್ಲ ಅವ್ರನ್ನ ಹೆಂಗ್ ವೆಲ್ಕಮ್ ಮಾಡಿದ್ರು, ಎಲ್ಲ ಮಾಡಿದ್ರು. ಸೊ ಅವೆಲ್ಲ ಏನೋ ಮಾಡೋಕ್ಕಾಗಲ್ಲ. ನಾವು ಜನಗಳ ಜೊತೆ ಹೇಗೆ ನಡ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ನಮಗಿಲ್ಲಿ ಕಳ್ಳ, ಕಾಕ, ಲೂಟಿಕೋರ, ಭ್ರಷ್ಟಾಚಾರಿ ಅನ್ಸ್ಬೋದನ್ನ, ಅವ್ರ ಊರ್ಗ ಅವ್ರ ದೇವ್ರು ಇರ್ಬೋದನ್ನ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತಕ್ಕೆ ಇರ್ತಕ್ಕಂಥ ಬೆಲೆಯನ್ನು ನಾವು ಒಪ್ಕೋಬೇಕು. ಅವ್ರಿನ್ನೂ ತನಿಖೆ ಆಗ್ತಾ ಐತೆ ಪ್ರಕರಣ. ಅವ್ರು ಹೇಳಿದ್ರು, ನಮ್ಮಲ್ಲಿ ಅಡಕೆ ಮಾರೋಲ್ಲ, ಮನೇಲಿ 2-2 ಕೋಟಿ ಕ್ಯಾಶ್ ಇಟ್ಟಿರ್ತೀವಿ, ಇದೆಲ್ಲ ಯಾವ್ದು ಪುಡ್ಗೋಸಿ ನಾವು ವ್ಯವಹಾರ ಐತೆ ಅಂತ ಹೇಳಿದ್ರು. ಹಾಗಾಗಿ ತನಿಖೆ ಆಗಬೇಕು. ತನಿಖೆಗೆ ಮುನ್ನ ನನಗೆ ಬೀದಿಗೆ ತಳ್ಳಿದ್ರಲ್ಲ ಅಂತ ಬೇಸರ ಅವ್ರಿಗಿದೆ. ಸೊ ಮಾಡಾಳ್ ಮಲ್ಲಿಕಾರ್ಜುನ್ ತನ್ನದೇ ಆದಂಥ ಸ್ಟ್ರೆಂತ್ ಮೇಲೆ ರಾಜಕಾರಣ ಮಾಡ್ತಾರೆ. ವಡ್ನಾಳ್ ರಾಜಣ್ಣ ವರ್ಸಸ್ ಅಲ್ಲೇನು ಯಾರಪ್ಪ, ಶಿವಗಂಗಾ ಬಸವರಾಜ್ ವರ್ಸಸ್ ಮಾಡಾಳ್ ಮಲ್ಲಿಕಾರ್ಜುನ್ ನಡುವೆ ಹಣಾಣಿ ಆಗುತ್ತೆ. ಬಿಜೆಪಿಯಿಂದ ಶಿವಕುಮಾರ್ ಇದ್ದಾರೆ, ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಬಿಜೆಪಿ ಕಾರ್ಯಕರ್ತರು ಅವ್ರ ಜೊತೆ ಹೋಗ್ತಾರ, ಇಲ್ಲ ಮಾಡಾಳ್ ಫ್ಯಾಮಿಲಿಗೆ ಬೆಂಬಲ ಕೊಡ್ತಾರ ಅಂತ. ಇಲ್ಲ, ಶಿವಗಂಗಾ ಬಸವರಾಜ್ಗೆ ಎಲ್ಲಾ ರೀತಿಯಲ್ಲೂ ಅನುಕೂಲಕರ ವಾತಾವರಣ ಅಂತ ಅನ್ಕೊಂಡಿದ್ರು. ಹೌದು, ಈಗ ಮಾಡಾಳ್ ಮಲ್ಲಿಕಾರ್ಜುನ್ ಇಂಡಿಪೆಂಡೆಂಟ್ ಆಗಿ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಫೈಟ್ ಇದೆ. ಹಿಂದೆ ಆಗ್ಲೇ ಹೇಳಿದಂತೆ ಮಾಡಾಳು ಹಾಗೆ ವಡ್ನಾಳ್ ನಡುವಿನ ಕಾಳಗ ಆಯಿತು. ಸೊ ಈಗ ಚೇಂಜ್ ಆಗಿದೆ. ವಡ್ನಾಳ್ ಬದಲು ಈಗ ಶಿವಗಂಗಾ ಬಸವರಾಜ್ ಕಾಂಗ್ರೆಸ್ ಇಂದ ಇದ್ದಾರೆ. ಹೌದೌದು. ಸೊ ಮಾಡಾಳ್ ಫ್ಯಾಮಿಲಿಯಿಂದ ಪಕ್ಷೇತರವಾಗಿದ್ದಾರೆ, ಬಿಜೆಪಿಯಿಂದಲೂ ಕೂಡ ಹಾಕಿದ್ದಾರೆ. ಹೌದೌದು. ಈ ಫೈಟ್ ಬಿಟ್ವೀನ್ ಶಿವಗಂಗಾ ಬಸವರಾಜ್ ವರ್ಸಸ್ ಮಾಡಾಳ್ ಮಲ್ಲಿಕಾರ್ಜುನ್. ಎಸ್, ನೋಡೋಣ. ಚನ್ನಗಿರಿ ವೀಕ್ಷಕರಾಗಿದ್ರೆ ನೀವು, ಚನ್ನಗಿರಿ ಕ್ಷೇತ್ರದವರಾಗಿದ್ರೆ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು, ಚನ್ನಗಿರಿ ಕ್ಷೇತ್ರದ ಶಾಸಕರು ಯಾರಾಗಬೇಕು, ಅದೇ ರೀತಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಮ್ಮ ಒಂದು ಕಳಕಳಿ ಇದೆ, ಉತ್ತಮರನ್ನು, ಯೋಗ್ಯರನ್ನು ಆಯ್ಕೆ ಮಾಡಿ, ಅರ್ಹರನ್ನು ಆಯ್ಕೆ ಮಾಡಿ. ಯಾರು ಅರ್ಹತೆ ಇದೆ, ಯಾರಿಗೆ ಅರ್ಹತೆ ಇದೆ ವಿಧಾನಸೌಧ ಮೆಟ್ಟಲನ್ನು ಏರೋದಕ್ಕೆ, ಯಾರು ವ್ಯಕ್ತಿತ್ವ ಹೇಗಿದೆ, ನಿಮ್ಮ ಕ್ಷೇತ್ರ ಮತ್ತು ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವಂಥ ಶಕ್ತಿ ಯಾವ ವ್ಯಕ್ತಿಗಿದೆ ಅನ್ನೋದನ್ನ ನೋಡಿ ಅಂಥವ್ರಿಗೆ ಮತವನ್ನು ಚಲಾಯಿಸಿ. ಭ್ರಷ್ಟರು, ಲಂಚಕೋರರು, ಜಾತಿ, ಧರ್ಮ, ಪಕ್ಷ ಇದೆಲ್ಲವನ್ನು ನೋಡದೆ ವ್ಯಕ್ತಿತ್ವ ನೋಡಿ, ವ್ಯಕ್ತಿಯನ್ನು ನೋಡಿ ನಿಮ್ಮ ಮತವನ್ನು ಚಲಾಯಿಸಿ. ಇದು ಕರ್ನಾಟಕ ಟಿವಿಯ ಕಳಕಳಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.